Hi children, in today's class we are going to learn about the Australia, which is the flattest continent in the world. So firstly we have to know about its location. The continent of Australia is situated completely in the southern and the eastern hemisphere. It lies between 10.45 degree and 43.39 degree south latitude and 113.9 degree and 153.39 degree east latitudes. The Tropic of Capricorn passes approximately through the central part of the continent. Next one is its extent. Australia is the smallest continent both in terms of area and population. The total area of the continent, including the island of Tasmania, is 76.82 lakh square kilometer. It is double the size of India and a little smaller than the USA and the seventh among the continents in order of size. The continent is 3,940 kilometers from north to south and 4,350 kilometers from west to east. Its coastal line is 19,310 kilometers long. So, makkala, nimgellarigu gottiro hage navu hindina taragatigalalli ಪ್ರಪಂಚದ ಏಳು ಖಂಡಗಳಲ್ಲಿ ಇರುವಂತಹ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ಖಂಡಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಚರ್ಚಿಸೋಣ. ಈ ಆಸ್ಟ್ರೇಲಿಯಾ ಖಂಡ ಏನಿದೆ, ಇದು ಜಗತ್ತಿನಲ್ಲೇ ಒಂದು ಸಮತಟ್ಟಾದಂತಹ ಒಂದು ಖಂಡವಾಗಿದೆ. ಅತ್ಯಂತ ಸಮತಟ್ಟಾದಂತಹ ಪ್ರದೇಶವನ್ನು ಹೊಂದಿರುವಂತಹ ಈ ಖಂಡವು ನಾವು ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ನೋಡ್ತೀವಿ. ಸಂಪೂರ್ಣವಾಗಿ ಇದು ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿ ನೋಡ್ತೀವಿ. ಇದು 10.45 ಡಿಗ್ರಿ ಮತ್ತು 43.39 ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾಗೂ 113.9 ಡಿಗ್ರಿ ಪೂರ್ವದಿಂದ 153.39 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸೋದನ್ನ ಸಹ ನಾವು ನೋಡಬಹುದು. ಹಾಗೆ ಮಕರ ಸಂಕ್ರಾಂತಿ ವೃತ್ತವು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗಿರೋದನ್ನ ಸಹ ನಾವು ನೋಡಬಹುದು. ನೀವೀಗಾಗಲೇ ಹಿಂದಿನ ತರಗತಿಯಲ್ಲಿದ್ದೀರಾ, ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿ ರೇಖೆ ಏನಿದೆ, ಇದು ಎಲ್ಲಿ ಹಾದು ಹೋಗುತ್ತೆ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಮತ್ತೆ ನೆಕ್ಸ್ಟ್ ವಿಸ್ತೀರ್ಣ, ಇದರ ಒಂದು ಎಕ್ಸ್ಟೆಂಟ್ ಅಂತ ಹೇಳ್ತೀವಿ. ಇದರ ವಿಸ್ತೀರ್ಣವನ್ನ ನೋಡೋದಾದ್ರೆ ವಿಸ್ತೀರ್ಣ ಮತ್ತು ಜನಸಂಖ್ಯೆಗಳೆರಡರಲ್ಲೂ ಕೂಡ ಆಸ್ಟ್ರೇಲಿಯಾ ಪ್ರಪಂಚದಲ್ಲಿ ಅತಿ ಚಿಕ್ಕ ಭೂಖಂಡ ಅಂತಾನೆ ಹೇಳ್ಬಹುದು. ಹಾಗೆ ತಾಸ್ಮೇನಿಯಾ ಅನ್ನುವಂತ ಒಂದು ದ್ವೀಪ ಐಲ್ಯಾಂಡ್ ಅಂತ ಹೇಳ್ತೀವಿ. ಆ ತಾಸ್ಮೇನಿಯಾ ದ್ವೀಪ ಏನಿದೆ, ಇದರ ಒಟ್ಟು ವಿಸ್ತೀರ್ಣವನ್ನ ನಾವು 76.82 ಲಕ್ಷ ಚದರ ಕಿಲೋಮೀಟರ್ ಗಳಾಗಿರುತ್ತೆ. ಹಾಗೆ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕಿಂತ ಇದು ಸ್ವಲ್ಪ ಚಿಕ್ಕದು. ಹಾಗೆ ಭಾರತಕ್ಕಿಂತ ಎರಡು ಪಟ್ಟು ದೊಡ್ಡ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಈ ಆಸ್ಟ್ರೇಲಿಯಾ ಖಂಡ ಅಥವಾ ತಾಸ್ಮೇನಿಯಾ ದ್ವೀಪ ಏನಿದೆ ಇದು ಭಾರತಕ್ಕೆ ಹೋಲಿಸ್ಕೊಂಡ್ರೆ ಎರಡು ಪಟ್ಟು ದೊಡ್ಡದು. ಮತ್ತೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂದ್ರೆ ಅಮೆರಿಕ ಖಂಡಕ್ಕೆ ಇದನ್ನ ಹೋಲಿಸ್ಕೊಂಡ್ರೆ ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಪ್ರಪಂಚದ ಏಳನೆಯ ಭೂಖಂಡವಾಗಿರುವ ಇದು ದಕ್ಷಿಣ ಮತ್ತು ಉತ್ತರವಾಗಿ ಇದೆ. ಹೇಗಿದೆ ಅಂದ್ರೆ 3,940 ಕಿಲೋಮೀಟರ್ ಉದ್ದ ಮತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಇದು 4,350 ಕಿಲೋಮೀಟರ್ ಅಗಲವನ್ನ ನಾವು ನೋಡಬಹುದು. ಮತ್ತೆ ಇದರ ಸಮುದ್ರ ತೀರದ ಉದ್ದ 19,310 ಕಿಲೋಮೀಟರ್ಗಳಾಗಿ ಇರುತ್ತೆ. ಹಾಗೆ
ಇದರ ಒಂದು ಭೌಗೋಳಿಕ ಸನ್ನಿವೇಶ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಅಂದ್ರೆ ಭೌಗೋಳಿಕ ಸನ್ನಿವೇಶ ಅಂದ್ರೆ ಅದು ಎಲ್ಲಿ ಲೊಕೇಟ್ ಆಗಿದೆ ಅನ್ನುವಂಥದ್ದು. ಆಸ್ಟ್ರೇಲಿಯಾ ಖಂಡ ಏನಿದೆ ಇದು ಯಾವ ಒಂದು ಭೂಭಾಗದಲ್ಲಿ ಇದು ಲೊಕೇಟ್ ಆಗಿದೆ, ಎಲ್ಲಿ ಇದರ ಒಂದು ಸ್ಥಾನ ಇದೆ ಅನ್ನುವಂಥದ್ದು. ಇದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವಂತಹ ಒಂದು ದ್ವೀಪ ಖಂಡ, ಐಲ್ಯಾಂಡ್. ನಾಲ್ಕು ಕಡೆ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರುವಂತಹ ಒಂದು ಭೌಗೋಳಿಕ ಸನ್ನಿವೇಶದಲ್ಲಿ ನಾವು ಇದನ್ನ ನೋಡ್ತೀವಿ. ಹಾಗೆ ಈ ಖಂಡದ ಒಂದು ವಾಯುವ್ಯಕ್ಕೆ ತೈಮರ್ ಮತ್ತು ಆರಾಪುರ ಸಮುದ್ರಗಳನ್ನ ನೋಡ್ತೀವಿ. ಹಾಗೆ ಇದರ ಈಶಾನ್ಯ ಭಾಗಕ್ಕೆ ನಾವು ಟೊರ್ರೆಸ್ ಜಲಸಂಧಿ ಮತ್ತು ಕಾರಲ್ ಸಮುದ್ರಗಳನ್ನ ನಾವು, ಹಾಗೆ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರ ಮತ್ತು ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಸಮುದ್ರಗಳನ್ನ ನಾವು ನೋಡ್ತೀವಿ. ಇವುಗಳ ಮಧ್ಯದಲ್ಲಿ ನಾವು ಒಂದು ಆಸ್ಟ್ರೇಲಿಯಾ ಖಂಡವನ್ನ ನೋಡಬಹುದು, ಅದರ ಒಂದು ಸ್ಥಾನವನ್ನ ನಾವು ಗುರುತಿಸಬಹುದು. ಆಸ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ದ ಫಿಸಿಕಲ್ ಸೆಟ್ಟಿಂಗ್ ಅಂಡ್ ಫಿಸಿಕಲ್ ಡಿವಿಷನ್ ಅಂಡ್ ರಿವರ್ಸ್ ಸಿಸ್ಟಮ್ ಆಫ್ ಕಾಂಟಿನೆಂಟ್ ಆಸ್ಟ್ರೇಲಿಯಾ. ಸೊ ಲೆಟ್ ಸ್ಟಾರ್ಟ್. ದ ಕಾಂಟಿನೆಂಟ್ ಆಫ್ ಆಸ್ಟ್ರೇಲಿಯಾ ಈಸ್ ಲೊಕೇಟೆಡ್ ಬಿಟ್ವೀನ್ ದ ಇಂಡಿಯನ್ ಓಷನ್ ಅಂಡ್ ದ ಪೆಸಿಫಿಕ್ ಓಷನ್. ಇಟ್ ಈಸ್ ಬೌಂಡ್ ಬೈ ಟೈಮರ್ ಸೀ ಅಂಡ್ ಅರಾಫೋರಾ ಸೀ ಇನ್ ದ ನಾರ್ತ್ ವೆಸ್ಟ್, ಟೊರೆಸ್ ಸ್ಟ್ರೇಟ್ ಅಂಡ್ ಕೋರಲ್ ಸೀ ಇನ್ ನಾರ್ತ್ ಈಸ್ಟ್, ತಾಸ್ಮನ್ ಸೀ ಅಂಡ್ ಇನ್ ದ ಸೌತ್ ಈಸ್ಟ್ ಅಂಡ್ ದ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಇನ್ ದ ಸೌತ್. The physical divisions and river system of Australia is out of the total land surface in Australia, 94% is less than 600 meter above sea level, comprising of flat lowland. Therefore, it is known as the flattest continent. Since most of the continent is occupied by the desert, it is also known as desert continent. Structurally, Australia was a part of the ancient Gondwana land. On the basis of topography, Australia can be divided into three physical divisions. They are as follows: the Eastern Highlands, the Plateau Lowlands, the Western Plateau. ಇದರ ಒಂದು ಭೌಗೋಳಿಕ ಸನ್ನಿವೇಶ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಅಂದ್ರೆ ಭೌಗೋಳಿಕ ಸನ್ನಿವೇಶ ಅಂದ್ರೆ ಅದು ಎಲ್ಲಿ ಲೊಕೇಟ್ ಆಗಿದೆ ಅನ್ನುವಂಥದ್ದು. ಆಸ್ಟ್ರೇಲಿಯಾ ಖಂಡ ಏನಿದೆ ಇದು ಯಾವ ಒಂದು ಭೂಭಾಗದಲ್ಲಿ ಇದು ಲೊಕೇಟ್ ಆಗಿದೆ, ಎಲ್ಲಿ ಇದರ ಒಂದು ಸ್ಥಾನ ಇದೆ ಅನ್ನುವಂಥದ್ದು. ಇದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವಂತಹ ಒಂದು ದ್ವೀಪ ಖಂಡ, ಐಲ್ಯಾಂಡ್. ನಾಲ್ಕು ಕಡೆ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರುವಂತಹ ಒಂದು ಭೌಗೋಳಿಕ ಸನ್ನಿವೇಶದಲ್ಲಿ ನಾವು ಇದನ್ನ ನೋಡ್ತೀವಿ. ಹಾಗೆ ಈ ಖಂಡದ ಒಂದು ವಾಯುವ್ಯಕ್ಕೆ ತೈಮರ್ ಮತ್ತು ಆರಾಪುರ ಸಮುದ್ರಗಳನ್ನ ನೋಡ್ತೀವಿ. ಹಾಗೆ ಇದರ ಈಶಾನ್ಯ ಭಾಗಕ್ಕೆ ನಾವು ಟೊರ್ರೆಸ್ ಜಲಸಂಧಿ ಮತ್ತು ಕಾರಲ್ ಸಮುದ್ರಗಳನ್ನ ನಾವು, ಹಾಗೆ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರ ಮತ್ತು ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಸಮುದ್ರಗಳನ್ನ ನಾವು ನೋಡ್ತೀವಿ. ಇವುಗಳ ಮಧ್ಯದಲ್ಲಿ ನಾವು ಒಂದು ಆಸ್ಟ್ರೇಲಿಯಾ ಖಂಡವನ್ನ ನೋಡಬಹುದು, ಅದರ ಒಂದು ಸ್ಥಾನವನ್ನ ನಾವು ಗುರುತಿಸಬಹುದು.